ಇವತ್ತು ಸಂಪೂರ್ಣವಾಗಿ ಭಯದ ವಾತಾವರಣ ಗುಂಡ ರಾಜ್ಯ ಈ ರಾಜ್ಯದಲ್ಲಿದೆ. ನಾವ್ಯಾಕೆ ರಾಜಕೀಯ ಮಾಡೋಕೆ ಹೋಗೋಣ? ಹಾಡೇ ಆಗಲು ಕ್ಯಾಂಪಸಲ್ಲಿ ಕೊಲೆ ಆದರೆ ಸುಮ್ಮನೆ ಕೂತ್ಕೋಬೇಕಾ? ವಿರೋಧ ಪಕ್ಷವಾಗಿ ಅವರು ವಿರೋಧ ಪಕ್ಷದಲ್ಲಿದ್ದರೆ ಸುಮ್ಮನೆ ಕೂತ್ಕೊಳ್ತಿದ್ರ? ಇವತ್ತು ನಿನ್ನೆ ಮನೆಗೆ ಹೋಗ್ತೋ ಎಲ್ಲಾದರೂ ಕೇಳಿದ್ರ, ಒಂದು ಹುಡುಗಿ ಲವ್ ಮಾಡಿ ಅವಳು ಒಳ್ಳಂದಾಗ ಮನೆ ಹೊಕ್ಕು ಕೊಲೆ ಮಾಡಿದರೆ ಎಲ್ಲಿಗೆ ಬಂತಿನ್ನ? ಎಲ್ಲಿದೆ ಕಾನೂನು? ಎಲ್ಲಿದೆ ಭಯ, ಪೊಲೀಸರ ಭಯ? ಅವಳು ಕಾಲೇಜಿನಲ್ಲಿ ಕೊಲೆ ಆಗ್ತಾಳೆ ಸಾವಿರಾರು ವಿದ್ಯಾರ್ಥಿಗಳಿದ್ದಾಗ, ಇಲ್ಲಿ ಮನೆಗೆ ಹೊಕ್ಕು ಕೊಲೆ ಮಾಡ್ತಾರೆ ಅಂತಂದರೆ ಇದು ಗುಂಡಾ ರಾಜ್ಯ ಅಂದ ಮತ್ತೆ ನೇರ ಯಾರ ರಾಜ್ಯ ಅಂತ ಕರಿಬೇಕು? ಇಷ್ಟೆಲ್ಲ ಆದರೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನು ಆಗಲಿಲ್ಲದ ರೀತಿಯಲ್ಲಿದ್ದಾರೆ. ಏನೂ ಆಗಿಲ್ಲ, ಏನೇನೂ ಆಗಿಲ್ಲ. ಅದ್ರ ಬಗ್ಗೆ ಒಂದು ಸಣ್ಣ ಒಂದು ಪರಿಶೀಲನೆಯನ್ನು ಸುದ್ದ ಮಾಡ್ತಾ ಇಲ್ಲ. ನಾನು ಪರಮೇಶ್ವರ್ ಹೇಳಕ್ಕೆ ಇಚ್ಛೆ ಪಡ್ತೀನಿ, ನ್ಯಾಯ ಹಿರೇಮಠ್ ಕೊಲೆ ಆದರೆ ಬರಲಿಲ್ಲ, ಇಲ್ಲಿ ಬಂದು ಸ್ವಂತಾನ ಹೇಳದ್ ಬಿಡಿ, ನಿಮ್ಮ ತನಿಖೆನ ಚುರುಕುಗೊಳಿಸಲಿಲ್ಲ, ಪೊಲೀಸ್ ಅಧಿಕಾರಿಗಳಿಗೆ ತರಡೆ ತಗೊಳ್ಳಿಲ್ಲ. ಈಗ ಇನ್ನೊಂದು ಹುಡುಗಿ ಅಂಜಲಿ, ಅವಳು ಕೊಲೆ ಆಗಿದೆ, ಈಗಲೂ ಉದಾಸೀನ ಮಾಡ್ತಾ ಇದ್ದೀರಿ, ಇದರ ಅರ್ಥ ಏನು? ಹಾವೇರಿ ಪ್ರಕರಣದಲ್ಲಿ ಒಬ್ಬ ಅಲ್ಪಸಂಖ್ಯಾತ ಹೆಣ್ಣುಮಗಳಿಗೆ 6 ಜನ ರೇಪ್ ಮಾಡಿದರೆ ನೀವು ತಿರುಗಿ ನೋಡಲಿಲ್ಲ? ಬೆಳಗಾಂನಲ್ಲಿ ದಲಿತ ಹೆಣ್ಣುಮಗಳನ್ನ ನೇಕಡ್ ಮಾಡಿ ತಳಿಸಿದ್ರೆ ನೀವು ನೋಡ್ತಾ ಇಲ್ಲ? ಇದು ಯಾರು ಪರವಾಗಿದ್ದೀರಿ? ಏನು ನಡೀತಾ ಇದೆ ಈ ರಾಜ್ಯದಲ್ಲಿ?